ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು, ಸೊ ಶ್ರಾವಣ ಶನಿವಾರದಲ್ಲಿ ಅವ್ರದ್ದೇ ಆದಂಥ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ. ಶ್ರಾವಣ ಶನಿವಾರ ಮೊದಲನೇ ವಾರ, ಎರಡನೇ ವಾರ ಅಂತ ಅವ್ರ ಮನೆಯಲ್ಲಿ ದಾಸಪ್ಪನ್ನ ಕರೆಸಿ ಅವ್ರಿಗೆ ಶಾವಿಗೆ ಊಟ ಅಥವಾ ಸಿ ಏನಾದ್ರು ಮಾಡಿ ಅನ್ನ ಸಾಂಬಾರ್ ಜೊತೆ ಬಡಿಸ್ತಾರೆ. ದೇವ್ರಿಗೂ ಕೂಡ ನೈವೇದ್ಯ ಮಾಡ್ತಾರೆ. ಅದೇ ರೀತಿ ನಾವು ತೋಟದ ಮನೆಯಲ್ಲಿ ಮಾಡಿದ್ವಿ, ಅದ್ರ ವೀಡಿಯೋ ಶೇರ್ ಮಾಡ್ತೀನಿ. ನೆಕ್ಸ್ಟು ನೋಡ್ತಾ ಇರಿ. ಸೊ ಮನೆಯಲ್ಲಿ ಇವಾಗ ದಾಸಪ್ಪನವ್ರು ಬಂದಿದ್ದಾರೆ, ಶಂಕನಾದ ಕೂಗಿಸ್ತೀವಿ. ಸೊ ಹಾಗಾಗಿ ಇದಕ್ಕೆ ನಾನು ದಕ್ಷಿಣೆ, ಅಕ್ಕಿ ಮತ್ತು ಬೆಲ್ಲ ಇವನ್ನ ನಾನು ಇಟ್ಟಿದ್ದೆ. ಪದ್ಧತಿ ಇದ್ದೇ ಇರುತ್ತಲ್ವ, ಸೊ ಅದೇ ರೀತಿ ಇವತ್ತು ಶ್ರಾವಣ ಶನಿವಾರದಲ್ಲಿ ಮನೆಯಲ್ಲಿ ಅಟ್ಲೀಸ್ಟು ಶಂಕನಾದವನ್ನು ಕೂಗಿಸ್ತಾರೆ. ನಾವು ಲಾಸ್ಟ್ ವೀಕು ತೋಟದಲ್ಲಿ ಮಾಡಿದ್ವಿ, ಸೊ ಅವತ್ತು ಇವರೇ ಬಂದಿದ್ದರು. ಸೊ ಹಾಗಾಗಿ ಅವತ್ತು ಅಲ್ಲಿಗೆ ಬಂದಿದ್ದರು. ಸೊ ಈ ಮನೆಯಲ್ಲಿ ಶ್ರಾವಣ ಶನಿವಾರ ಮಾಡಲ್ಲ ಅಲ್ವಾ, ಸೊ ಹಾಗಾಗಿ ದಾಸಪ್ಪನವ್ರ ಕರೆಸಿ ಸೊ ದಕ್ಷಿಣೆ ಮತ್ತು ಕಾಯಿ ಬಾಳೆಹಣ್ಣು ಅಕ್ಕಿ ಕೊಟ್ಟೆ ಕೊಡ್ತೀವಿ, ಬೆಲ್ಲ ಇವನ್ನೆಲ್ಲ. ಸೊ ಹಾಗಾಗಿ ಆ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೆಲೆಬ್ರೇಷನ್ಗೆ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೆ, ಸೊ ನನಗೂ ಇದು ಫಸ್ಟ್ ಟೈಮ್ ಎಲ್ಲೋ ಡೇ ಹೆಂಗೆ ಸೆಲೆಬ್ರೇಷನ್ ಮಾಡಬೇಕು. ನನ್ನ ಮಕ್ಕಳು ಇವಾಗ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿರೋದ್ರಿಂದ ನನಗೂ ಥಾಟ್ಸ್ಗಳು ಅಷ್ಟು ಮೈಂಡಾಗಿ ಬರಲಿಲ್ಲ. ಸೊ ಹಾಗಾಗಿ ನನಗೇನು ಉಳಿತು, ಸೊ ಅದನ್ನು ನಾನು ಇಲ್ಲಿ ಪ್ರಿಪ್ರೇಷನ್ ಮಾಡಿದ್ದೀನಿ. ಬೇರೆ ಬೇರೆ ರೀತಿಯಾದಂಥ ಎಲ್ಲ ವೆರೈಟೀಸಾಗಿ ಎಲ್ಲೋ ಡೇಗೆ ಸೆಲೆಬ್ರೇಷನ್ ಮಾಡಿದರು. ಸೊ ಅದ್ರ ಕ್ಲಿಪ್ಸ್ಗಳು, ವೀಡಿಯೋಸ್ಗಳು, ಫೋಟೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಂಟೆಂಟ್ ಇಷ್ಟ ಆಯಿತು ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.